ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಟಿ ವೈದ್ಯ ನೀಲಕಂಠ, ರಾಮನಗರ ಟೌನ್, ಅರ್ಚಕರಹಳ್ಳಿ 31ನೇ ವಾರ್ಡ್. ಸ್ನೇಹಿತರೆ, ಇವತ್ತು ಎಣ್ಣೆ ಸ್ನಾನದ ಒಂದು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಭಾರತ ತಮಗೆಲ್ಲ ತಿಳಿದಿರುವ ಹಾಗೆ ವಾಯುಪ್ರಧಾನವಾದಂಥ ದೇಶ. ಸೊ ವಾಯುಪ್ರಧಾನವಾದಂಥ ದೇಶ ಆಗಿರೋದ್ರಿಂದ ನಮಗೆ ಶರೀರದಲ್ಲಿ ಯಾವಾಗಲೂ ಈ ಡ್ರೈನೆಸ್ ಅಥವಾ ಎಣ್ಣೆ ಅಂಶ ಕಡಿಮೆ ಆಗ್ತಾ ಇರುತ್ತೆ. ಕಾರಣ ಏನಂದ್ರೆ, ಈ ವಾಯು ಜಾಸ್ತಿ ಆದಾಗ ಏನಾಗ್ತದೆ, ಶರೀರದಲ್ಲಾಗಿರ್ಬೋದು ಅಥವಾ ನಮ್ಮ ಚರ್ಮದ ಆರೋಗ್ಯದಲ್ಲಾಗಿರ್ಬೋದು, ನಮಗೆ ಈ ಡ್ರೈನೆಸ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಬಹಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ವಾಯುಪ್ರಧಾನ ದೇಶ ಆಗಿರೋದ್ರಿಂದ ಈ ಮೂಳೆಗಳ ಒಂದು ಸಮಸ್ಯೆಗಳು ಬರ್ತಾ ಇರ್ತವೆ. ಮತ್ತೆ ಈ ವಾಯು ಅಂದ್ರೆ ವಾತ ಅಂತ ಏನು ಹೇಳ್ತೀವಲ್ವಾ, ಅದು ನಮ್ಮ ಚರ್ಮದ ಹಿಂಭಾಗದಲ್ಲಿ ಕಲೆಕ್ಟ್ ಆಗಿರುತ್ತೆ ನಮ್ಮ ಶರೀರದಲ್ಲಿ. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಬಹಳ ಈ ಒಂದು ವಾಯುವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಮತ್ತೆ ಈ ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ನಮ್ಮ ದೇಶದಲ್ಲಿ ಒಂದು ಅದ್ಭುತವಾದಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ವಿ. ಅದೇನಂತಂದ್ರೆ ಎಣ್ಣೆಯ ಸ್ನಾನ. ಸೊ ಈ ಎಣ್ಣೆಯ ಸ್ನಾನ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ನಮಗೆ ಎಣ್ಣೆ ಹಚ್ಚಿ ತಿಕ್ಕಿದಾಗ ಈ ಶರೀರದ ಈ ಚರ್ಮದ ಹಿಂಭಾಗದಲ್ಲಿರ್ತಕ್ಕಂಥ ವಾಯು ನಮ್ಮ ಮಲಮೂತ್ರದ ಮುಖಾಂತರ ಆಚೆ ಹೋಗ್ತದೆ. ಅದೇ ರೀತಿ ನಮ್ಮ ಚರ್ಮದಲ್ಲಿರ್ತಕ್ಕಂತಹ ಈ ಸುಕ್ಕು ಕೂಡ ಕಡಿಮೆ ಆಗ್ತಾ ಹೋಗ್ತದೆ, ಮತ್ತೆ ಚರ್ಮದ ಆರೋಗ್ಯ ಕೂಡ ನಮಗೆ ತುಂಬಾ ಉತ್ತಮ ರೀತಿಯಲ್ಲಿ ಇರ್ತದೆ. ಸೊ ಹೀಗಾಗಿ ಸ್ನೇಹಿತರೆ, ಈ ಎಣ್ಣೆ ಸ್ನಾನ ಅಂದ್ರೆ ಅಭ್ಯಂಗಂ ಪರಮೌಷಧಿ ಅಂತ ಹೇಳ್ತಾರೆ ನಮ್ಗೆ. ಅಭ್ಯಂಗ ಅಂತ ಆಯುರ್ವೇದದಲ್ಲಿ ಒಂದು ಅದ್ಭುತವಾದಂತಹ ಪದ ಇದೆ. ಆ ಪದನ ಅವರು ಪರಮ ಔಷಧಿ ಅಂದ್ರೆ ಒಂದು ಉತ್ತಮವಾದ ಔಷಧಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ವಾಯುಪ್ರಧಾನವಾದಂತಹ ದೇಶದಲ್ಲಿ ಎಣ್ಣೆ ಒಂದು ಅದ್ಭುತ ಔಷಧಿ. ಆ ಔಷಧಿನ ನಾವು ಚರ್ಮಕ್ಕೆ ಶರೀರದ ಮೇಲ್ಭಾಗದಲ್ಲಿ ಹಾಕಿ ಅಭ್ಯಂಗ ಅಂದ್ರೆ ಮಸಾಜ್ ಮಾಡಿದ್ರೆ ಏನಾಗ್ತದೆ, ನಮ್ಮ ಶರೀರದಲ್ಲಿ ಈ ಎಣ್ಣೆಯಲ್ಲಿ ಇರ್ತಕ್ಕಂತಹ ಎಲ್ಲಾ ನ್ಯೂಟ್ರಿಷಿಯನ್ಸ್ ಏನಂತೀವಿ, ಕ್ಯಾಲ್ಸಿಯಂ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕಬ್ಬಿಣದ ಅಂಶ ಆಗಿರ್ಬೋದು, ಎಲ್ಲಾನು ಕೂಡ ಈ ಚರ್ಮದ ಮುಖಾಂತರ ನಮ್ಗೆ ಶರೀರಕ್ಕೆ ಸೇರ್ಕೊಂಡು ನಮ್ಗೆ ಬಲ ಕೊಡ್ತದೆ. ಸೊ ಹೀಗಾಗಿ ಈ ಎಣ್ಣೆ ಸ್ನಾನ ನಮ್ಗೆ ಶರೀರದ ಚರ್ಮದ ಆರೋಗ್ಯ ಜೊತೆಗೆ ಚರ್ಮಕ್ಕೆ ಶಕ್ತಿ ಕೊಡ್ತದೆ, ಮತ್ತೆ ಶರೀರದಲ್ಲಿರ್ತಕ್ಕಂತಹ ವಾತದೋಷವನ್ನ ಕಡಿಮೆ ಮಾಡ್ತದೆ. ಈ ಮಂಡಿ ನೋವು, ಭುಜದ ನೋವು, ಕೀಲು ನೋವು ಇವೆಲ್ಲ ವಾತದ ಕಾಯಿಲೆಗಳು. ಸೊ ಈ ವಾತದ ಕಾಯಿಲೆಗಳಿಗೆಲ್ಲ ಉತ್ತಮವಾದಂತಹ ಔಷಧಿ ಯಾವುದಾದ್ರೂ ನಮ್ಮ ದೇಶದಲ್ಲಿ ಇದ್ರೆ ಅದು ಎಣ್ಣೆ. ಅದು ಎಣ್ಣೆನ ನೀವು ಹೊಟ್ಟೆಗಾದ್ರೂ ಕೂಡ ಸೇವಿಸ್ಬೋದು, ಶುದ್ಧವಾದ ಎಣ್ಣೆ. ಮತ್ತೆ ಮೈಗಾದ್ರೂ ಕೂಡ ಹಚ್ಕೋಬಹುದು, ಮೈಗೆ ಹಚ್ಚಿ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಗೆ ಈ ನೋವುಗಳೆಲ್ಲ ಕಡಿಮೆ ಆಗ್ತವೆ. ಸೊ ಹೀಗಾಗಿ ನಮ್ಮ ದೇಶದ ಒಂದು ಭವ್ಯ ಪರಂಪರೆಯಲ್ಲಿ ಎಣ್ಣೆ ಸ್ನಾನಕ್ಕೆ ವಿಶೇಷವಾದಂತಹ ಸ್ನಾನ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಯುಗಾದಿ, ಸಂಕ್ರಾಂತಿ, ದೀಪಾವಳಿ ಇಂತಹ ಹಬ್ಬ ಹರಿದಿನಗಳಲ್ಲಾದರೂ ಪ್ರತಿಯೊಬ್ಬರು ಮಾಡಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಎಣ್ಣೆ ಸ್ನಾನವನ್ನು ಒಂದು ನಿಯಮಬದ್ಧವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಎಣ್ಣೆ ಅಂತಂದರೆ ನಾನು ಹೇಳೋದು ಶುದ್ಧವಾದಂಥ ಎಣ್ಣೆ. ಸೊ ಹೀಗಾಗಿ ಶುದ್ಧವಾದಂತಹ ಎಣ್ಣೆ ಸ್ನಾನ ಮಾಡೋದ್ರಿಂದ ನಿಮಗೆ ಬಹಳ ಅದ್ಭುತವಾದಂತಹ ಆರೋಗ್ಯ ಲಾಭಗಳಿದ್ದಾವೆ. ಸೊ ಹೀಗಾಗಿ ಪ್ರತಿ ವಾರಕ್ಕೊಮ್ಮೆ ಆದರೂ ನೀವೆಲ್ಲ ಎಣ್ಣೆ ಸ್ನಾನ ಮಾಡಿ ನಿಮ್ಮ ಚರ್ಮದ ಆರೋಗ್ಯವನ್ನು ಮತ್ತು ನಿಮ್ಮ ಶರೀರದ ಆರೋಗ್ಯವನ್ನು, ನಿಮ್ಮ ಎಲ್ಲ ಶರೀರದ ನೋವುಗಳನ್ನು ಪರಿಹರಿಸಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.